ನಂತರ ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ರಣಕಹಳೆ ಉತ್ತಾಯ, ಪಂಚರತ್ನ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ, ಆ ದೃಶ್ಯಾವಳಿಯನ್ನ ಮುಂದೆ ಇಟ್ಟಿದೆ. ಸ್ವಲ್ಪ ಇವರು ಮೀನ್ ಸಾಕಾಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕ ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಮ್ರಾ ಬರ್ತಾ ಇದೆ. ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜಾ ಕಾರ್ಯವನ್ನು ನೆರವೇರಿಸಿ ಪಂಚರತ್ನ ರಥಯಾತ್ರೆಗೆ ಈ ದಿನ ಚಾಲನೆ ಕೊಡ್ತಾ ಇದ್ದೇವೆ. ಪಂಚರತ್ನ ಪೂಜಾ ಕಾರ್ಯವನ್ನು ನೆರವೇರಿಸಿ ಪಂಚರತ್ನ ರಥಯಾತ್ರೆಗೆ ಈ ದಿನ ಚಾಲನೆ ಕೊಡ್ತಾ ಇದ್ದೇವೆ. ಇವತ್ತು ಅತ್ಯಂತ ಪ್ರಶಸ್ತವಾದಂತಹ ಗಳಿಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ 1994 ದೇವೇಗೌಡರ ನೇತೃತ್ವದಲ್ಲಿ ಮೊದಲನೇ ಪೂಜೆ ಇಲ್ಲೇ ನಡೆದಂಥದ್ದು. ಚುನಾವಣೆಗಿಂತ ಮುಂಚೆ ಗವಿಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ಪೂಜೆಯನ್ನು ನಡೆಸಿ ಪ್ರಥಮವಾಗಿ ಅವತ್ತಿನ ನಾಯಕರುಗಳು ದೇವೇಗೌಡರ ನೇತೃತ್ವದಲ್ಲಿ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಿದಂಥದ್ದು ಇವತ್ತು ನನಗೆ ನೆನಪಿನಲ್ಲಿದೆ. ಅದೇ ರೀತಿಯಲ್ಲಿ ನಾನು 1 ನವೆಂಬರ್ನಿಂದ ಪಂಚರತ್ನ ರಥಯಾತ್ರೆಗೆ ಚಾಲನೆ ಕೊಡಬೇಕು ಅನ್ನೋದು ಇದ್ದಂಥದ್ದೇನಿದೆ, ಕೆಲವು ಹಿತೈಷಿಗಳು ಇವತ್ತಿನ ದಿನ ಅತ್ಯಂತ ಪ್ರಶಸ್ತವಾದಂಥ ದಿನ ಅಂತಕ್ಕಂಥ ಸಲಹೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವತ್ತೇ ಪಂಚರತ್ನ ರಥಯಾತ್ರೆಗೆ ಚಾಲನೆ ಕೊಟ್ಟಿದ್ದೇವೆ. ನಾಳೆಯ ದಿನ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ 2ನೇ ದಿನದ ಕಾರ್ಯಕ್ರಮ ಗಾಂಧಿನಗರದ ಭಾಗದಲ್ಲಿ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. 1 ನವೆಂಬರ್ನಿಂದ ನಮ್ಮ ಕಾರ್ಯಕ್ರಮ 35 ದಿನಗಳ ಕಾಲ ಚಾಲನೆ ಕೊಡ್ತಾ ಇದ್ದೇವೆ ನಿರಂತರವಾಗಿ. ಮೊದಲನೆಯ ಹಂತದಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಲಿನಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಇವತ್ತು ಬಸವನಗುಡಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಬಾಗೇಗೌಡರು, ಶರವಣ ಅವರು, ಅರಮನೆ ಶಂಕರ್ ಅವರು, ರಾಜು ಅವರು, ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಪ್ರಕಾಶ್ ಅವರು, ಈ ಹಲವಾರು ನಮ್ಮ ಪ್ರಮುಖರೆಲ್ಲ ಸೇರಿ ನಮ್ಮ ಚಾಮರಾಜಪೇಟೆ ಅಧ್ಯಕ್ಷರು ಬಂದಿದ್ದಾರೆ. ಇಲ್ಲಿ ಬಸವನಗುಡಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಈ ಒಂದು ರಥಯಾತ್ರೆಗೆ ಚಾಲನೆ ಕೊಟ್ಟಿದೆ. ಗವಿಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನೋಡ್ತಾ ಇದ್ರಿ ಈಗಷ್ಟೇ ಪಂಚಜನ್ಯ ಇದಕ್ಕೆ ರಣಕಹಳೆಯನ್ನ ಊದಿರುವಂತದ್ದು. ಪಂಚರತ್ನ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು. ಈ ಮೂಲಕ ಜೆಡಿಎಸ್ ಸಾರ್ವತ್ರಿಕ ಚುನಾವಣೆ 2023 ವಿಧಾನಸಭಾ ಚುನಾವಣೆಗೆ ರಣಕಹಳೆಯನ್ನ ಊದ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇರುವಂತದ್ದು, ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಬಿಜೆಪಿ, ಕಾಂಗ್ರೆಸ್ ಈಗ ಆಲ್ರೆಡಿ ತಯಾರಿಯನ್ನ ನಡೆಸ್ತಾ ಜನರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಅಷ್ಟೇ, ಸಮಾವೇಶಗಳು ಅದರ ಜೊತೆಗೆ ಈಗಷ್ಟೇ ಭಾರತ್ ಜೋಡೋ ಯಾತ್ರೆ ಮುಗ್ದಿರುವಂತದ್ದು ರಾಜ್ಯದಲ್ಲಿ. ಸೊ ಹೀಗಾಗಿ ಜೆಡಿಎಸ್ ಕೂಡ ಹಿಂದೆ ಬಿದ್ದಿಲ್ಲ. ಇವತ್ತಿನಿಂದ ಅವರು ಕೂಡ ಜನರನ್ನ ರೀಚ್ ಆಗುವಂತ ನಿಟ್ಟಿನಲ್ಲಿ ಪಂಚರತ್ನ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ.
ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಕೃಷ್ಣ, ಪಂಚರತ್ನ ಯೋಜನೆ ಅಂದ್ರೇನು, ಯಾವ ರೀತಿಯಾಗಿರುತ್ತೆ ಈ ಪಂಚರತ್ನ, ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಸಮಾವೇಶಗಳು ಎಲ್ಲೆಲ್ಲಿ ನಡೆಯಲಿದ್ದಾವೆ, ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನು ಮಾಡಲಾಗಿದೆ ರಾಜ್ಯದಲ್ಲಿ JDS ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ? ಪುಟ್ಟರಾಜ್, ಈಗಾಗಲೇ ಏನು JDS ಕೂಡ ಚುನಾವಣಾ ಕಹಳೆಯನ್ನು ಮುಳುಗಿಸಿರುವಂಥದ್ದು, ಮುಖ್ಯವಾಗಿ ಈಗಾಗಲೇ ಏನು BJP ಮತ್ತು ಕಾಂಗ್ರೆಸ್ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದ್ರ ಜೊತೆಗೆ ಈಗ ಮುಖ್ಯವಾಗಿ JDS ಕೂಡ ಒಂದು ರೀತಿ ಚುನಾವಣೆಗೆ ಸಜ್ಜಾಗಿರುವಂಥದ್ದು, ಅಂದರೆ ಒಂದಷ್ಟು ಮಹತ್ವ ಯೋಜನೆಗಳ ಮುಖಾಂತರವಾಗಿ ಜನರನ್ನ ಸೆಳೆಯುವಂಥ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು. ಇವತ್ತು ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಅನ್ನುವಂಥ ಒಂದು ಕಾರ್ಯಕ್ರಮಗಳ ಮುಖಾಂತರವಾಗಿ ಒಂದು ರೀತಿ ಜನರನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಚಾಮರಾಜಪೇಟೆಯ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೊದಲ ಸಮಾವೇಶ ಕೋಲಾರದ ಮುಳುಬಾಗ್ನಲ್ಲಿ ನಡೆಯುತ್ತೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಮತ್ತು ಜನರನ್ನು ಸೇರಿಸೋದ್ರ ಮೂಲಕವಾಗಿ ಒಂದು ರೀತಿ ಚುನಾವಣೆಯ ಕಹಳೆಯನ್ನು ಕೂಡ ಮೊಳಗಿಸೋದಕ್ಕೂ ಕೂಡ ಈಗಾಗಲೇ JDS ಮುಂದಾಗಿರುವಂಥದ್ದು, ಮತ್ತು ಮುಖ್ಯವಾಗಿ ಅಲ್ಲೂ ಕೂಡ JDSನ ಅಭ್ಯರ್ಥಿಗಳನ್ನ ಪ್ರಕಟವನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ಇನ್ನು ಕೇವಲ ಚುನಾವಣೆಗೆ ಕೇವಲ ಇನ್ನು 3-4 ತಿಂಗಳು ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಚುನಾವಣೆಯ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥ JDS ಒಂದು ರೀತಿ 125 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕವಾಗಿ ಒಂದು ರೀತಿ ಅಧಿಕಾರಕ್ಕೆ ಬರುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಹತ್ವದ ಕಾರ್ಯಚಟುವಟಿಕೆಯನ್ನು ಕೂಡ ಮಾಡುತ್ತಿರುವಂಥದ್ದು. ಇವತ್ತು ಮುಖ್ಯವಾಗಿ JP ಭವನದಲ್ಲೂ ಕೂಡ ಒಂದು ಮಹತ್ವದ ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ. ಆ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯವಾಗಿ ಅಭ್ಯರ್ಥಿಗಳು ಯಾರಾಗಬೇಕು ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಎಲ್ಲ JDSನ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಒಂದು ಸೂಚನೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೆ ನೀವು ಹೇಳಿದಂಗೆ ಪಂಚರತ್ನ ಕಾರ್ಯಕ್ರಮ ಅನ್ನುವಂಥದ್ದು ವಿಶೇಷವಾದಂತಹ ಯೋಜನೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಒಂದು ರೀತಿ ಅಂದ್ರೆ ಮುಖ್ಯವಾಗಿ ಜನರಿಗೆ ಸಹಕಾರ ಕೊಡುವಂಥದ್ದು, ಅಂದ್ರೆ ಜನರನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಮುಖಾಂತರವಾಗಿ ಅವರಿಗೆ ಭರವಸೆಯನ್ನು ಕೊಡೋದ್ರ ಮೂಲಕವಾಗಿ ಸರ್ಕಾರ ಬಂತು ಅಂದ್ರೆ ಈ ಒಂದು ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ